ಎಸ್, ಮತ್ತೊಂದು ಭ್ರಷ್ಟಾಚಾರದ ಸುದ್ದಿ ನಿಮ್ಮ ಮುಂದೆ ಇದೆ. ನೆಲಮಂಗಲ ಸಾರಿಗೆ ಕಚೇರಿಯಲ್ಲಿ ಲಂಚಬಾಕ ಅಧಿಕಾರಿಗಳಿದ್ದಾರೆ. ಹಣ ಕೊಡೋವರೆಗೂ ಕೂಡ ನಿಮಗೆ ಎಲ್ಲೆಲ್ಲನ್ನ ಕೊಡದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾರ ಅವರು. ಅಲ್ಲಿ ಕೈ ಬಿಸಿ ಮಾಡಿದ್ರೇನೆ ಅಂತೆ ಎಲ್ಲೆಲ್ಲಿ ಕೊಡೋದಕ್ಕೆ ಸಾಧ್ಯ ಆಗೋದು, ಎಲ್ಲೆಲ್ಲಿದ್ರೆ ಡಿ ಎಲ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ವಾಹನ ಸವಾರರಿಗೆ, ವಾಹನ ಏನು ಲೈಸೆನ್ಸ್ ಪಡ್ಕೊಳ್ಬೇಕು ಅಂತವರಿಗೆ ತಂದಿಡ್ತಾರೆ. ಸೊ ಅಲ್ಲಿ ಆರ್ ಟಿ ಒ ಎಫ್ ಡಿ ಸಿ ಎಲ್ಲೆಲ್ಲನ್ನ ಕೊಡ್ತಾ ಇಲ್ಲ ಹಣ ಕೊಡೋವರೆಗೂ. ಇಂತಹ ಘಟನೆ ನಡೆದಿದೆ ದಾಸನಪುರದಲ್ಲಿರುವಂತಹ ನೆಲಮಂಗಲ ಪ್ರಾದೇಶಿಕ ಸಾರಿಗೆ ಇಲಾಖೆ. ಸೊ ಪ್ರಥಮ ದರ್ಜೆ ಸಹಾಯಕ ಎಫ್ ಡಿ ಸಿ ರಾಮಾಂಜು ಲಂಚ ಸ್ವೀಕಾರ ಮಾಡಿರುವಂತಹದ್ದು. ಸೊ ನೋಡ್ತಾ ಇದ್ದೀರಿ, ಸೊ ಆ ಘಟನೆ ನಡೆದಿರುವಂತದ್ದು. ಯಾಕಂದ್ರೆ ನೆಲಮಂಗಲದ ಆರ್ ಟಿ ಒ ಕಚೇರಿನಲ್ಲಿ ಒಂದು ಎಲ್ಲೆಲ್ಲಿ ತಗೊಳ್ಬೇಕಾದ್ರೂ ಕೂಡ ವಾಹನ ಸವಾರರು ಪರದಾಡಬೇಕಾಗುತ್ತೆ. ಸೊ ಲಂಚದ ಲೆಕ್ಕಕ್ಕೋಸ್ಕರ ಪುಸ್ತಕವನ್ನೇ ಇಟ್ಟಿದ್ದಾನಂತೆ ರಾಮಾಂಜು. ಸೊ ಎಂತಹ ಮೇಧಾವಿ ಅಧಿಕಾರಿ, ಲಂಚದ ಲೆಕ್ಕಕ್ಕೋಸ್ಕರ ಯಾರಿಗೆ ಲೆಕ್ಕ ಕೊಡಬೇಕು ಅಂತ ಗೊತ್ತಿಲ್ಲ. ಅದನ್ನ ಲಂಚಾವತಾರದ ಬಗ್ಗೆ ದೂರು ಕೊಟ್ಟರು ಕೂಡ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾ ಇಲ್ಲ. ಬಹುತೇಕ ಆರ್ ಟಿ ಒ ಆಫೀಸ್ಗಳಲ್ಲಿ ಇದೇ ಪರಿಸ್ಥಿತಿ ಇರುತ್ತೆ. ಸೊ ನೆಲಮಂಗಲದಲ್ಲೂ ಈ ಘಟನೆ ನಡೆದಿದೆ. ಆಯ್ತು ಹೋಗು ಕೊಡೋಣ. ಈ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟರಾಜು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವೆಂಕಟ, ಬಹುತೇಕ ಆರ್ ಟಿ ಒ ಇಲಾಖೆಗಳಲ್ಲಿ ದಲ್ಲಾಳಿಗಳು ಇರ್ತಾರೆ. ಸೊ ಅವರು ಈ ರೀತಿಯಾದಂತಹ ಕೆಲಸವನ್ನ ಮಾಡಿಸ್ಕೊಡ್ತಾರೆ, ಎಲ್ಎಲ್ ಕೊಡಿಸೋದು ಅಥವಾ ಡಿ ಎಲ್ ಕೊಡಿಸೋದು. ನೇರವಾಗಿ ಆರ್ ಟಿ ಒ ಅಧಿಕಾರಿಗಳ ಜೊತೆ ಭೇಟಿ ಮಾಡೋದಕ್ಕೇನೆ ಆಗೋದಿಲ್ಲ ಅಂತಹ ಪರಿಸ್ಥಿತಿ ಕೆಲವು ಆರ್ ಟಿ ಒ ಆಫೀಸ್ಗಳಲ್ಲಿ ನಿರ್ಮಾಣ ಆಗಿರುತ್ತೆ. ಆದ್ರೆ ಇಲ್ಲಿ ಎಫ್ ಡಿ ಸಿ ಒಬ್ಬ ಈ ರೀತಿಯಾದಂತಹ ಡೀಲ್ಗೆ ಇಳಿದಿದ್ದಾನೆ, ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ? ಆ ಗುರುಪ್ರಸಾದ್, ಏನಂತಂದ್ರೆ ಟಿಎಫ್ಐ ಕನ್ನಡ ಈಗಾಗಲೇ ಏನು ಎಲ್ಲವು ಕರ್ನಾಟಕದಿಂದ ಇರುವಂತಹ ಆರ್ ಟಿ ಒ ಕಚೇರಿಗಳ ಭ್ರಷ್ಟಾಚಾರವನ್ನು ಇಂಚಿಂಚಾಗಿ ಒಂದು ಬಯಲು ಮಾಡ್ತಾ ಇರುವಂತದ್ದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನೆಲಮಂಗಲ ವ್ಯಾಪ್ತಿಯಲ್ಲಿ ಬರುವಂತ ಆರ್ ಟಿ ಒ ಕಚೇರಿಯ ಒಬ್ಬ ಓರ್ವ ಸಿಬ್ಬಂದಿ ಈಗ ಸಿಬ್ಬಂದಿಯ ಲಂಚಾವತಾರ ಬೆಳಕಿಗೆ ಬಂದಿರುವಂತದ್ದು. ಏನು ನೆಲಮಂಗಲದಲ್ಲಿರುವಂತಹ ಆರ್ ಟಿ ಒ ಕಚೇರಿ ಎಫ್ ಡಿ ಸಿ ರಾಮಾಂಜಿ ಅನ್ನೋ ವ್ಯಕ್ತಿಗೆ ಏನು ಲಂಚ್ ಕೈ ಬಿಸಿ ಮಾಡದೇ ಇದ್ರೆ ಅಥವಾ ಏನ್ ಕನಿಷ್ಠ ಪಕ್ಷ 100 ರೂಪಾಯಿ ಆಗ್ಬೋದು, 200 ರೂಪಾಯಿ ಆಗ್ಬೋದು, ಹೀಗೆ ಏನು ಆತನ ಒಂದು ಕೈ ಬಿಸಿ ಮಾಡದೇ ಇದ್ರೆ ಕನಿಷ್ಠ ಪಕ್ಷ ಎಲ್ಲೆಲ್ಲಿ ಆಗ್ಬೋದು ಅಥವಾ ಡಿ ಎಲ್ ಆಗ್ಬೋದು, ಯಾವುದೇ ಒಂದು ಕೆಲಸ ಇಲ್ಲಿ ಆಗೋದೇ ಇಲ್ಲ ಅನ್ನೋ ಒಂದು ವಾತಾವರಣ ನಿರ್ಮಾಣವಾಗಿರುವಂತದ್ದು. ಎಲ್ಲರೂ ಕೂಡ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಂದ್ರೆ ಈತನ ಮಕ್ಕ ನೋಡಿದ ತಕ್ಷಣ ಏನು ಸಾರ್ವಜನಿಕರು ಈತನ ಬಳಿ ಈತನ ಟೇಬಲ್ ಬಳಿ ಹೋಗಿದ ತಕ್ಷಣ ಈತನಿಗೆ ದುಡ್ಡು ಕೊಟ್ರೇನೆ ಕೆಲಸ ಆಗೋದು ಅನ್ನೋ ಒಂದು ಒಂದು ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಅಲ್ಲ, ಇಷ್ಟೆಲ್ಲ ರಾಜಾರೋಷವಾಗಿ ಏನು ದುಡ್ಡು ಇಸ್ಕೊಳ್ತಾ ಇದಾರೆ, ಲಂಚ ತೆಗೆದುಕೊಳ್ತಾ ಇದಾರೆ, ಆರಾಮಾಗಿ ಎಲ್ಲೆಲ್ಲಿ ಕೊಡ್ತಾ ಇದಾರೆ. ಸೊ ಇವ್ರೇನ ಅಲ್ಲಿ ಪರೀಕ್ಷೆ ಮಾಡ್ತಾರಾ ಇಲ್ವಾ? ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಗಮನಕ್ಕೆ ಬಂದಿದ್ರು, ಸುಮ್ಮನಿದ್ದಾರಾ ಎಲ್ಲಾರು ಅಂತ? ಗುರುಪ್ರಸಾದ್, ಇದ್ರ ಬಗ್ಗೆ ಸಾರ್ವಜನಿಕರು ಖುದ್ದು ಏನು ಎಲ್ ಎಲ್ ಬಿಗೆ ಲಂಚ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಸಾರ್ವಜನಿಕರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಇವರು ಕೂಡ ಫೀಲ್ಡ್ ಬಂದು ವರ್ಕ್ ಮಾಡೋದಿಲ್ಲ, ಫೀಲ್ಡ್ ಅಲ್ಲಿ ಬಂದು ಡ್ರೈವಿಂಗ್ ಆಗ್ಬೋದು ಮತ್ತೊಂದು ಕೆಲಸಗಳನ್ನ ಚೆಕ್ ಮಾಡೋದಿಲ್ಲ. ಏನು ಇಲ್ಲಿ ಈ ಅಧಿಕಾರಿ ರಾಮಂಜಿ ಅಂತ ಏನಿದ್ದಾನೆ ಪ್ರಥಮದಲ್ಲಿ ಸಹಾಯಕ, ಈತನ ಕೈ ಬಿಸಿ ಮಾಡಿದ್ರೆ ಸಾಕು, ಒಂದು ಫೋನ್ ಅಲ್ಲೇ ಒಂದು ವ್ಯವಹಾರ ಮಾಡಿದ್ರೆ ಸಾಕು, ಇದು ಈ ಒಂದು ಕೆಲಸಗಳು ನಡೆಯುತ್ತೆ. ಅದೇ ಏನು ಒಂದು ಕಟ್ಟುನಿಟ್ಟಾಗಿ ಎಲ್ಲ ಡ್ರೈವಿಂಗ್ ಮಾಡಿ ಮತ್ತೊಂದು ಮಾಡಿದ್ರೆ ಕೂಡ ಈ ಒಂದು ಕೆಲಸಗಳು ಎಲ್ಲೆಲ್ಲ ಅಥವಾ ಡಿ ಎಲ್ ನೀಡೋದಿಲ್ಲ ಒಂದು ಆರೋಪ ಕೂಡ ನೀಡಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಗುರುಪ್ರಸಾದ್. ಓಕೆ, ಎಲ್ಲಾ ಇಲಾಖೆಗಳಲ್ಲೂ ಕೂಡ ಇದೇ ಆಗುತ್ತೆ, ಕೈ ಬಿಸಿ ಮಾಡಿ ಕೈ ಬಿಸಿ ಮಾಡಿ ಅಂತ. ಏನು ಬರೆ ಹಾಕ್ಬೇಕಾ ಕೈ ಬಿಸಿ ಮಾಡೋದಕ್ಕೆ ಅಂತ? ಸೊ ಬರೆ ಹಾಕುವಂತ ಕೆಲಸನ ಅವರ ನೇತೃತ್ವದ ಅಧಿಕಾರಿಗಳು ಯಾಕೆ ಮಾಡಲ್ಲ ಅಂತ? ಗುರುಪ್ರಸಾದ್, ಇದು ಈ ಒಂದು ವಿಡಿಯೋದಲ್ಲೇ ನಾವು ನೋಡ್ಬೋದು ಏನಂತಂದ್ರೆ, ಏನು ರಾಮಂಜಿ ಅನ್ನೋ ವ್ಯಕ್ತಿ ಈಗ 10 ರೂಪಾಯಿ ಕೊಡಪ್ಪ, ಮುಂದಿಂದು ನಾನು ಲೆಕ್ಕ ಬರೆದು ಇಟ್ಕೊಂಡಿರ್ತೇನೆ, ನೀನ್ ಮತ್ತೆ ಬಂದಾಗ ಕೊಡ್ಲೇಬೇಕು. ಇದಕ್ಕೆ ಸಾಕ್ಷಿಗೆ ಈತ ಏನ್ ಮಾಡ್ತಾ ಅಂದ್ರೆ ಲಂಚಕ್ಕಾಗಿ ಒಂದು ಪುಸ್ತಕ ಕೂಡ ರೆಡಿ ಮಾಡ್ಕೊಂಡಿರೋದಂತ ದುರದೃಷ್ಟಕರ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ವೆಂಕಟರಾಜು ತಮ್ಮೆಲ್ಲ ಮಾಹಿತಿಗೆ. ಎಸ್, ಇದು ನೆಲಮಂಗಲದಲ್ಲಿ ನಡೆದಿರುವಂತಹ ಘಟನೆ. ಲಂಚಕ್ಕೋಸ್ಕರ ಕೈ ಚಾಚಿರುವಂತಹ ಎಫ್ ಡಿ ಸಿ ಅನ್ನ ಗಮನಿಸ್ತಾ ಇದ್ರಿ. ಬೆಳಿಗ್ಗೆಯಿಂದ ದುಡ್ಡಾಗಿಲ್ಲ ಕೊಡೋಣ ಅಂತ ಆತ ಕೈ ಚಾಚ್ತಾ ಇದ್ದಾನೆ. ಅಲ್ಲಿಗೆ ಬರುವಂತಹ ಏನು ಕಸ್ಟಮರ್ಸ್ ಬರ್ತಾರೆ, ಸೊ ವಾಹನ ಸವಾರರು ಎಲ್ಲೆಲ್ಲಿಗೋಸ್ಕರ ಅಪ್ಲೈ ಮಾಡೋದಕ್ಕೆ ಬರ್ತಾರೆ, ಅವ್ರ ಹತ್ರ ಈ ಒಂದು ಲಂಚ ಬಾಕತನ ನಡೆದಿದೆ.